ಬೊಮ್ಮಾಯಿ ನಾಯಕತ್ವ ಬೇಡ ಯಡಿಯೂರಪ್ಪ ಜೆ ಪಿ ಹೈಕಮಾಂಡ್ ಗೆ ಪತ್ರ ಬರೆದ ಬಿಜೆಪಿ ಶಾಸಕರು ರಾಜ ಹೌಲಿಗೆ ಫುಲ್ ಡಿಮ್ಯಾಂಡ್ ಬರ್ತಿರೋದು ಯಾಕೆ ಆಯ್ ಹಲೋ ನಮಸ್ಕಾರ ಅಭಿಷ್ರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ನಮಗೆ ನಮ್ಗೆ ಸಿಎಂ ಬೊಮ್ಮಾಯಿ ನಾಯಕತ್ವ ಬೇಡ ನಮ್ಗೆ ಬಿ ಎಸ್ ಯಡಿಯೂರಪ್ಪ ಅವರು ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಬೇಕೇ ಬೇಕು ಹೀಗಂತ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳ ಜೊತೆಗೆ ಮಾಜಿ ಶಾಸಕರು ಹಾಲಿ ಶಾಸಕರು ಸೇರಿದಂತೆ ಐವತ್ತರಿಂದ ಅರವತ್ತು ಜನ ಬಿ ಜೆ ಪಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರಂತೆ ನಮಗೆ ಸಿ ಎಂ ಬೊಮ್ಮಾಯಿ ಬೇಡ ಸಿ ಎಂ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ನಾವು ಎಲೆಕ್ಷನ್ಗೆ ಹೋಗೋಕ್ಕೆ ತಯಾರಾಗಿಲ್ಲ ನಾವು ಎಲೆಕ್ಷನ್ಗೆ ಹೋದರೆ ಬೊಮ್ಮಾಯಿ ಅವರ ಒಂದು ಲೀಡರ್ಶಿಪ್ನಲ್ಲಿ ಸೋಲ್ತೀವಿ ಸೋಲೋ ಭಯ ಅಲ್ಲ ಇದು ಸೋಲ್ತ್ ಬಿಡ್ತೀವಿ ಹಾಗಾಗಿ ನಮಗೆ ಬೊಮ್ಮಾಯಿ ನಾಯಕತ್ವ ಬೇಡ ಬೊಮ್ಮಾಯಿ ನಾಯಕತ್ವ ಬದಲಿಗೆ ನಮಗೆ ಯಡಿಯೂರಪ್ಪ ಅವರಿಗೆ ಲೀಡರ್ಶಿಪ್ ಕೊಡಿ ಯಡಿಯೂರಪ್ಪ ಅವರನ್ನು ಮತ್ತೆ ವಾಪಸ್ ಕರೆತನಿ ಅವರ ಒಂದು ನಾಯಕತ್ವದಲ್ಲಿ ಈ ಬಾರಿ ಚುನಾವಣೆ ಆಗಬೇಕು ಈಗಂತ ಬಿಜೆಪಿ ಶಾಸಕರು ಮಾಜಿ ಶಾಸಕರು ಕೆಲವೊಂದು ಸಚಿವರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಿ ಜೆ ಪಿ ನಾಯಕರು ಈ ಬಗ್ಗೆ ಪತ್ರವನ್ನು ಬರೆದಿದ್ದಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸ್ವತಃ ಕಾಂಗ್ರೆಸ್ ನಾಯಕರು ಈ ಒಂದು ಆರೋಪವನ್ನು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಮುಖಂಡರು ಬಿ ಜೆ ಪಿ ಹೈಕಮಾಂಡ್ಗೆ ಬಿ ಜೆ ಪಿ ಶಾಸಕರು ಬರೆದಿರ್ತಕ್ಕಂಥ ಈ ಒಂದು ಪತ್ರದ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ ನಿಜಾನ ಸೊ ಈ ಬಗ್ಗೆ ಬಿ ಜೆ ಪಿ ನಾಯಕರನ್ನು ಕೇಳಿದ್ರೆ ಇದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಅಂತಾರೆ ರಮೇಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಮಾತನಾಡಿದರೆ ಬೆಳಗಾವಿ ನಾಯಕರು ಕೆಲವೊಂದಿಷ್ಟು ಜನ ಪತ್ರವನ್ನು ಬರೆದಿದ್ದಾರೆ ಅಂತ ನಮಗೆ ಸಿ ಎಂ ಬೊಮ್ಮಾಯಿ ಅವರ ನಾಯಕತ್ವ ಬೇಡ ಯಡಿಯೂರಪ್ಪ ಅವರ ಒಂದು ನಾಯಕತ್ವ ಬೇಕು ಅವರ ಒಂದು ನಾಯಕತ್ವದಲ್ಲೇ ನಾವು ಚುನಾವಣೆಯನ್ನು ಎದುರಿಸ್ತೇವೆ ಅನ್ನೋ ರೀತಿಯಾಗಿ ಪತ್ರವನ್ನು ಬರೆದಿದ್ದಾರೆ ಅಂತೆ ಅಂತ ಕೇಳಿದಾಗ ನನಗೆ ಆ ಬಗ್ಗೆ ಗೊತ್ತಿಲ್ಲ ಅನ್ನೋ ಒಂದು ಸ್ಪಷ್ಟವಾದ ಉತ್ತರವನ್ನು ಹೇಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಕೂಡ ಈ ಬಗ್ಗೆ ಮಾತನಾಡಿದರು ಯತ್ನಾಳ್ ಕೂಡ ಸ್ಪಷ್ಟವಾಗಿ ಹೇಳ್ತಾಯಿದ್ರು ಕೇವಲ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ಎಲೆಕ್ಷನ್ಗೆ ಹೋದರೆ ಗೆಲ್ಲಲ್ಲ ಗೆಲ್ಲೋ ಕುದುರೆ ಅಲ್ಲ ಅವರು ಗೆಲ್ಲೋ ಗೆಲ್ಲಿಸುವಂಥ ತಾಕತ್ತು ಅವ್ರಿಗಿಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಿ ಅಂತ ಹೈಕಮಾಂಡ್ ಹೇಳಿದ್ದಾರೆ ಹಾಗಾಗಿ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೇವೆ ಅನ್ನೋ ಮಾತನ್ನು ಯತ್ನಾಲ್ ಹೇಳಿದರು ಹಾಗಿದ್ರೆ ಬಿ ಜೆ ಪಿ ನಾಯಕರಿಗೆ ಯಾಕೆ ಭಯ ಕಾಡ್ತಾ ಇದೆ ಅಂದರೆ ಒಂದು ಕಡೆ ಯಡಿಯೂರಪ್ಪ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ ದೊಡ್ಡ ಮಟ್ಟದಲ್ಲಿ ಪ್ರಚಾರದಲ್ಲಿ ಬಿ ಜೆ ಪಿಗೆ ಬೂಸ್ಟ್ ಕೊಡುವಂಥ ನಾಯಕರಾಗಿ ಬೇರೆ ಯಾರೂ ಇಲ್ಲ ಯಡಿಯೂರಪ್ಪ ಅವರು ಸೈಲೆಂಟ್ ಆಗಿದ್ದರೆ ಬಿ ಜೆ ಪಿಗೆ ನಷ್ಟ ಈಗಾಗಲೇ ಎರಡು ಸಾವಿರದ ಹದಿಮೂರರಲ್ಲಿ ಅದರ ಒಂದು ನಷ್ಟವನ್ನು ಕಷ್ಟವನ್ನು ಬಿ ಜೆ ಪಿ ಅನುಭವಿಸಿದೆ ವಿತೌಟ್ ಯಡಿಯೂರಪ್ಪ ಸದ್ಯಕ್ಕೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಕ್ಕೆ ಆಗಲ್ಲ ಬೊಮ್ಮಾಯಿಯನ್ನು ಕಟೀಲನ್ನು ನಂಬ್ಕೊಂಡ್ರೆ ಬಿ ಜೆ ಪಿಗೆ ಕತೆ ಮುಗಿದಂತೆ ಬಿ ಜೆ ಪಿಗೆ ಒಂದು ಚಿಪ್ ಕೊಟ್ಟಂತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಬಿ ಜೆ ಪಿಯಲ್ಲೇ ಸೊ ಎಷ್ಟೇ ಮೋದಿಯವರ ಹೆಸರನ್ನು ಇಟ್ಕೊಂಡು ಎಲೆಕ್ಷನ್ಗೆ ಹೋದರೂ ಕೂಡ ರಾಜ್ಯದಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗತವಾಗಿ ಯಡಿಯೂರಪ್ಪ ಅವರ ಪ್ರಭಾವ ಅವರ ಚಾರ್ಮ್ ಕೆಲಸ ಮಾಡುತ್ತೆ ಹಾಗಾಗಿ ಯಡಿಯೂರಪ್ಪ ಅವರನ್ನೇ ಲೀಡ್ರ್ ಮಾಡಿ ನಮಗೆ ಯಡಿಯೂರಪ್ಪರ ಮುಂದಾಳತದಲ್ಲಿ ಅವರ ಒಂದು ನಾಯಕತ್ವದಲ್ಲೇ ನಾವು ಎಲೆಕ್ಷನ್ಗೆ ಹೋಗ್ತೀವಿ ಅನ್ನೋದು ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರ ಅಭಿಪ್ರಾಯ ತಮ್ಮ ಅಭಿಪ್ರಾಯವನ್ನೇ ಹೈಕಮಾಂಡ್ಗೆ ಪತ್ರದ ಮೂಲಕ ತಿಳಿಸಿದ್ದಾರೆ ಕೆಲವೊಂದಿಷ್ಟು ನಾಯಕರು ಅಮಿತ್ ಶಾಗೂ ಹೇಳಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಬಿ ಜೆ ಪಿ ಕಾರ್ಯಕಾರಿಣಿಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ ಬಿ ಜೆ ಪಿ ಕಾರ್ಯಕಾರಿಣಿಯಲ್ಲಿ ಗಂಡೆಗಟ್ಟಲೆ ನರೇಂದ್ರ ಅವ್ರ ಜೊತೆ ಜೊತೆಗೆ ಅಮಿತ್ ಶಾ ಜೊತೆ ಇದೇ ಬಿ ಎಸ್ ಯಡಿಯೂರಪ್ಪ ಅವರು ಮಾತನಾಡಿದರು ಇತ್ತೀಚೆಗೆ ಬಿ ಎಲ್ ಸಂತೋಷ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಜೊತೆಗೆ ಆ್ಯಕ್ಟಿವ್ ಆಗಿದ್ದರೂ ಕೂಡ ಯಡಿಯೂರಪ್ಪ ಅವ್ರನ್ನ ಹೊಗಳ್ತಾರೆ ಕಟೀಲ್ ಕೂಡ ಯಡಿಯೂರಪ್ಪ ಅವ್ರನ್ನ ಹೊಗಳ್ತಾರೆ ಬಿ ಎಲ್ ಸಂತೋಷ್ ವಿಜಯೇಂದ್ರ ಅವ್ರ ಜೊತೆಗಿರ್ತಾರೆ ಅಂದರೆ ನೆಗ್ಲೆಟ್ ಮಾಡೋಂಗಿಲ್ಲ ಯಡಿಯೂರಪ್ಪ ಅವರನ್ನು ಅನ್ನೋ ಒಂದು ಸ್ಪಷ್ಟ ಸಂದೇಶ ಈಗ ಬಿ ಜೆ ಪಿ ಹೈಕಮಾಂಡ್ನಿಂದ ಬಂದಂತೆ ಕಾಣಿಸ್ತಾ ಇದೆ ಕೇವಲ ಅವರನ್ನು ನಂಬಿಕೊಂಡ್ರೆ ಎಲೆಕ್ಷನ್ ಗೆಲ್ಲೋದಕ್ಕೆ ಆಗೋದಿಲ್ಲ ಹಾಗಾಗಿ ಯಡಿಯೂರಪ್ಪ ಅವರನ್ನು ನೆಗ್ಲೆಟ್ ಮಾಡುವಂತಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಸೊ ಸೈಲೆಂಟ್ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರು ಮತ್ತೆ ಫುಲ್ ಆ್ಯಕ್ಟಿವ್ ಆಗ್ತಾರಾ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಬಿ ಜೆ ಪಿ ಚುನಾವಣೆಯನ್ನು ಎದುರಿಸಿ ಗೆಲ್ಲುತ್ತಾ ಸಿ ಎಂ ಬೊಮ್ಮಾಯಿ ಅವರಿಗೆ ಸಾಮರ್ಥ್ಯ ಇಲ್ಲ ಚುನಾವಣೆ ಗೆಲ್ಲಿಸುವಂಥ ತಾಕತ್ತು ಇಲ್ಲ ಅನ್ನೋದು ಬಿ ಜೆ ಪಿ ಹೈಕಮಾಂಡ್ಗೆ ಗೊತ್ತಾಗಿದೆಯಾ ನಿಮ್ಮ ಪ್ರಕಾರ ಏನಂತೀರಾ ನಿಮ್ಗೆ ಅನ್ಸುತ್ತೆ ವೀಕ್ಷಕರಾದ ನೀವು ಹೇಳಬೇಕು ಯಡಿಯೂರಪ್ಪ ಅವರು ಬಿ ಜೆ ಪಿ ಪರವಾಗಿ ಪ್ರಚಾರವನ್ನು ಮಾಡಿದ್ರೆ ಮತ್ತೆ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಾ ಎಷ್ಟು ಸ್ಥಾನ ಗೆಲ್ಲಬಹುದು ಬಿ ಜೆ ಪಿ ಸಿ ಎಂ ಬೊಮ್ಮಾಯಿಯವರನ್ನು ಅವರನ್ನು ಎಷ್ಟು ಸ್ಥಾನ ಗೆಲ್ಲಬಹುದು ಬೊಮ್ಮಾಯಿ ವರ್ಸಸ್ ಯಡಿಯೂರಪ್ಪ ಯಾರು ಸ್ಟ್ರಾಂಗ್ ಯಾರ ಲೀಡರ್ಶಿಪ್ನಲ್ಲಿ ಚುನಾವಣೆಗೆ ಹೋದರೆ ಬಿ ಜೆ ಪಿ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ ಯಡಿಯೂರಪ್ಪ ಲೀಡರ್ಶಿಪ್ ತೊಗೊಂಡ್ರೆ ಎಷ್ಟು ಸ್ಥಾನ ಬರುತ್ತೆ ಬಿ ಜೆ ಪಿಗೆ ಸಿ ಎಂ ಬೊಮ್ಮಾಯಿ ಲೀಡರ್ಶಿಪ್ನಲ್ಲಿ ಎಲೆಕ್ಷನ್ಗೆ ಹೋದರೆ ಎಷ್ಟು ಸ್ಥಾನ ಬರುತ್ತೆ ಬಿ ಜೆ ಪಿಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು